ಕೇರಳದಲ್ಲಿ ಸರ್ಕಾರ ರಚನೆಗೆ ಇನ್ನಿಲ್ಲದ ಕಸರತ್ತು ಆರಂಭ ಆಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ಎರಡೆರಡು ಮಹತ್ವದ ಸಭೆ. ಸಂಜೆ ವೇಳೆಗೆ NDA ಹಾಗೂ ಇಂಡಿ ಮೈತ್ರಿಕೂಟದ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಎರಡೆರಡು ಮಹತ್ವದ ಸಭೆ, NDA ಕೂಟದಿಂದಲೂ ಸಭೆ, ಇಂಡಿ ಮೈತ್ರಿಕೂಟದಿಂದಲೂ ಸಭೆ. ಸರ್ಕಾರ ರಚನೆಯ ಬಗ್ಗೆ ಆಸಕ್ತಿ ಹೊಂದಿರುವಂತಹ ಎರಡೂ ಪಕ್ಷಗಳು ಹಾಗಾಗಿ ಸರಣಿ ಸಭೆಗಳನ್ನ ಇವತ್ತು ಕರೆದಿದ್ದಾರೆ. ಇಂಡಿ ಒಕ್ಕೂಟವು ಸಭೆ ಮಾಡುತ್ತೆ, NDA ಒಕ್ಕೂಟವು ಸಭೆ ಮಾಡುತ್ತೆ. ಈ ಸಭೆಯಲ್ಲಿ ಯಾರು ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನಾವು. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಎರಡೂ ತಂಡದಿಂದಲೂ ಎರಡೂ ಒಕ್ಕೂಟದಿಂದಲೂ ಭಾರೀ ಕಸರತ್ತಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಸಭೆ ಕರೆದಿದ್ದಾರೆ. ಸಂಜೆ ವೇಳೆಗೆ NDA ಹಾಗೂ ಇಂಡಿ ಮೈತ್ರಿಕೂಟದ ಸಭೆ ಇರುತ್ತೆ. ಸರ್ಕಾರ ರಚನೆ ಬಗ್ಗೆ ಆಸಕ್ತಿಯನ್ನ ಎರಡೂ ತಂಡಗಳು ಎರಡೂ ಒಕ್ಕೂಟಗಳು ಹೊಂದಿದ್ದಾವೆ. ಮೂರನೇ ಬಾರಿಗೆ ಮೋದಿ ಸರ್ಕಾರ ರಚನೆ ಮಾಡುವತ್ತ BJPಗರು ಚಿತ್ತ ಹರಿಸಿದರೆ, ಇನ್ನೊಂದು ಕಡೆ ದೆಹಲಿಯಲ್ಲಿ ಇವತ್ತು ಇಂಡಿಯಾ ಮೈತ್ರಿಕೂಟದ ಸಭೆ ಕೂಡ ಇದೆ. ಇಲ್ಲ, BJPಯನ್ನ ಅಧಿಕಾರದಿಂದ ಹೊರಗಿಟ್ಟು ನಾವು ಆಡಳಿತ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಆಡಳಿತವೋ ವಿಪಕ್ಷವೋ ಗೊತ್ತಿಲ್ಲ. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಮಾತ್ರ ಕಸರತ್ತು ಇನ್ನಿಲ್ಲದಂತೆ ನಡೀತಾ ಇದೆ. ಎರಡೂ ಪಕ್ಷಗಳಿಗೂ ಸಾಧ್ಯತೆಗಳಿದ್ದಾವೆ, ಎರಡೂ ಒಕ್ಕೂಟಗಳಿಗೂ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನೋಡಿ, ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಗೆಲುವಿನ ಜಶ್ನ ಮನಾನೆಂಗೆ ಅಂತಂತಾರಲ್ಲ, ಗೆಲುವಿನ ಖುಷಿಯನ್ನು, ಆ ಖುಷಿಯನ್ನು ಆಚರಣೆ ಮಾಡಿಕೊಂಡ್ರು. ನಿನ್ನೆ ಒಂದು ರ್ಯಾಲಿ ಮಾಡಿದ್ರು, BJP ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ನಾವು ಗೆದ್ವಿ ಅಂತ ಹೇಳಿದ್ರು, NDA ಮೈತ್ರಿಕೂಟ ಗೆದ್ದಿದೆ ಅಂತ. ನಿತೀಶ್ ಚಂದ್ರಬಾಬು ಕೈನಲ್ಲಿ ಮುಂದಿನ ಸರ್ಕಾರದ ಕೀಲಿ ಕೈ ಇದೆ. ಲೋಕ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಬಂದಿದೆ, ಅದರಲ್ಲಿ ಎರಡು ಮಾತಿಲ್ಲ, 292. BJP ಸರ್ಕಾರ ಅಧಿಕಾರಕ್ಕೆ ಬರಲಿದೆಯಾ ಅನ್ನೋದು ಈಗಲೂ ಸಸ್ಪೆನ್ಸ್ ಆಗಿದೆ. ಸದ್ಯದ ಮಟ್ಟಿಗೆ NDA ಜೊತೆಗಿರುವಂತಹ ಆಂಧ್ರದ TDP, ಬಿಹಾರದ JDU, ಆದರೆ NDA ಮಿತ್ರ ಪಕ್ಷಗಳನ್ನು ಸೆಳೆಯೋದಕ್ಕೆ ಇಂಡಿರಾಯಕರು ಸರ್ಕಸ್ ಮಾಡ್ತಾ ಇದಾರಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಇತ್ತ ಚಂದ್ರಬಾಬು ನಾಯ್ಡುಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿನ್ನೆ ಕರೆ ಮಾಡಿದ್ರು, ಬೆಸ್ಟ್ ವಿಶಸ್ ಅಂತ ಹೇಳಿದ್ರು, ಕಂಗ್ರಾಚುಲೇಷನ್ ಅಂದರು. NDA ಮೈತ್ರಿಕೂಟದಲ್ಲಿ ಉಳಿದುಕೊಳ್ಳಿ ಅಂತ ಪ್ರಧಾನಿಗಳು ಕೂಡ ವಿನಂತಿ ಮಾಡಿಕೊಂಡ್ರು. ಫಲಿತಾಂಶದ ಹಿಂದಿನ ದಿನ ಮೋದಿ ಅವರನ್ನ ನಿತೀಶ್ ಕುಮಾರ್ ಭೇಟಿ ಮಾಡಿದರು. ರಿಸಲ್ಟ್ ನಂತರ ಯಾವ ಧೋರಣೆ ಹೊಂದಿದ್ದಾರೆ ಅನ್ನೋದು ಬಹಳ ನಿಗೂಢವಾಗಿ ಉಳಿದಿದೆ. ಇಲ್ಲಿ ಚಂದ್ರಬಾಬು ನಾಯ್ಡು ಓಕೆ, ಅವರಿಗೆ ಅಮರಾವತಿ ಆಗಬೇಕು, ಸ್ಪೆಷಲ್ ಸ್ಟೇಟಸ್ ಬೇಕು, ಅದನ್ನು ಕೊಟ್ಟು ಉಳಿಸ್ಕೊಳ್ಬಹುದು. ಈ ಹಿಂದೆ NDAಯಲ್ಲಿ ಇದ್ದರು, 2018ರಲ್ಲಿ ಮಾತ್ರ ಅವರು ಅಲ್ಲಿನ ಪ್ರಾದೇಶಿಕ ರಾಜಕಾರಣದಿಂದಾಗಿ ಹೊರಗೆ ಉಳಿದಿದ್ರು. ಆದರೆ ನಿತೀಶ್ ಕುಮಾರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಗರ್. ಯಾವತ್ತು ಯಾರ ಜೊತೆ ಇರ್ತಾರೆ ಅಂತ ಗೊತ್ತಿಲ್ಲ, ಪಲ್ಟೂರಾಮ್ ಅಂತ ಅವ್ರಿಗೆ ಹೆಸರು. ಸೊ 2014ರಲ್ಲಿ 2004ರಿಂದಲೂ BJP ಅವರನ್ನು ಮುಖ್ಯಮಂತ್ರಿ ಮಾಡಿತ್ತು ಬಿಹಾರದಲ್ಲಿ, JDUಗೆ ಬೆಂಬಲವನ್ನು ಕೊಟ್ಟು. ಆದರೆ 2014ರಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರು ವಾಪಸ್ ಬಂದಿದ್ರು, NDA ಬೇಡ ನನಗೆ ಅಂತ ಹೇಳಿದರು. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ಗೆ ಉಪ ಪ್ರಧಾನಿ ಹುದ್ದೆ ಕೊಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ. ಬಿಹಾರ ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ವಿಶೇಷ ಸ್ಥಾನಕ್ಕಾಗಿ ಆಂಧ್ರ ಬಿಹಾರ ಹೋರಾಟ ಮಾಡ್ತಾ ಇದೆ. ನಿತೀಶ್ ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ ಅನ್ನೋದು BJPಗೆ ಗೊತ್ತಿದೆ. ಹಾಗಾಗಿ ಅಧಿಕಾರದಿಂದ BJP ಹೊರಗಿಡಲೇಬೇಕು ಅಂತ ಇಂಡಿ ಪಣ ತೊಟ್ಟಿದೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ಗೆ ಉಪ ಪ್ರಧಾನಿ ಆಫರ್ ಕೊಟ್ಟಿದ್ದಾರೆ. ಆದರೆ ಉಪ ಪ್ರಧಾನಿ ಆಗಬೇಕು ಅಂದರೆ ಅವರಿಬ್ಬರೂ ಸೆಂಟ್ರಲ್ ಬರಬೇಕು. ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಅವರು ಬರೋದಿಲ್ಲ. ವಿಧಾನಸಭೆಯಲ್ಲಿ ಭರ್ಪೂರಾದಂಥ ದಿಗ್ವಿಜಯವನ್ನು ಸಾಧಿಸಿದ್ದಾರೆ, ಹಾಗಾಗಿ ಅವರು ಬರೋದಿಲ್ಲ. ಆಫರ್ ಕೊಟ್ಟಿದ್ದಾರೆ, ಅದನ್ನು ಬೇಕು ಬೇಡ ಅನ್ನೋದು ಅವರಿಷ್ಟ. ನಿತೀಶ್ ಕುಮಾರ್ ಈಗಾಗಲೇ ಬಿಹಾರದಲ್ಲಿ ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಬರ್ತಾರಾ, ಉಪ ಪ್ರಧಾನಿ ಆಗ್ತಾರಾ? ಐ ಡೋಂಟ್ ಥಿಂಕ್ ಸೋ. ಇಂದು ಬೆಳಗ್ಗೆ 10 ಗಂಟೆಗೆ ಚಂದ್ರಬಾಬು ನಾಯ್ಡು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಚಂದ್ರಬಾಬು ನಾಯ್ಡು ಅವರ ನಡೆ. ದೆಹಲಿಗೆ ತೆರಳುವ ಮುನ್ನವೇ ಚಂದ್ರಬಾಬು ನಾಯ್ಡು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನೋಡಿ, 1999ರಲ್ಲಿ ಹೇಳ್ತಾ ಇದೆ, ಆಗಲೂ NDAಗೆ ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡಿದರು. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಆಂಧ್ರಪ್ರದೇಶದಲ್ಲಿ ಬಹಳ ದೊಡ್ಡ ಮಾರ್ಜಿನ್ನಿಂದ ಗೆದ್ದಿದ್ರು ಚಂದ್ರಬಾಬು ನಾಯ್ಡು. ಆಗ ಅವರು ಕೇಳಿದ್ದು ಒಂದೇ ಒಂದು, ಸ್ಪೀಕರ್ ಸ್ಥಾನ ಒಂದು ಕೊಡಿ ಸಾಕು ನನಗೆ ಅಂತ. ಸ್ಪೀಕರ್ ಸ್ಥಾನವನ್ನು ಇಟ್ಕೊಂಡು ಅವ್ರಿಗೆ ಏನೆಲ್ಲ ಕೆಲಸ ಆಗಬೇಕು ಅದೆಲ್ಲ ಮಾಡ್ಕೊಂಡಿದ್ರು. ವಿಕ್ರಮ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿಕ್ರಮ್, ಎರಡೂ ಒಕ್ಕೂಟದಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತಾಗಿದೆ, ಫೈನ್, ಮಾಡಲೇಬೇಕು. ಇಲ್ಲಿ ಇಬ್ಬರಿದ್ದಾರೆ, ಆ ಇಬ್ಬರಿಗೆ ಯಾರು ಹೆಚ್ಚಿನ ಆಫರನ್ನು ಕೊಡ್ತಾರೆ ಅವ್ರ ಜೊತೆ ಅವ್ರು ಹೋಗ್ತಾರೆ ಅಂತ. ಬಟ್ ಚಂದ್ರಬಾಬು ನಾಯ್ಡು ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಅನ್ಸುತ್ತೆ, ಇಲ್ಲ ನಾನು NDA ಜೊತೆ ಇರ್ತೀನಿ ಅಂತ. ನಿತೀಶ್ ಕುಮಾರ್ ಅವರ ಬಣದಿಂದ ಒಂದಷ್ಟು ಜನನು ಹೇಳಿದ್ದಾರೆ.
ಬಟ್ ಈಗ ಇಬ್ಬರಿಗೂ ಉಪಪ್ರಧಾನಿ ಹುದ್ದೆಯನ್ನು ಕೊಟ್ಟರೆ ಇಬ್ಬರು ಕೇಂದ್ರಕ್ಕೆ ಬರಬೇಕು, ಅಲ್ಲಿ ಅವರು ಮುಖ್ಯಮಂತ್ರಿ ಆಲ್ರೆಡಿ. ಸೊ ಡಿ ಪ್ರಮೋಟ್ ಆದಂಗೆ ಆಗುತ್ತಲ್ಲ ಅಂತ ಬರ್ತಾರ ಅವರು. ಎಸ್ ವಾಸು, ಈ ಪ್ರಶ್ನೆ ನಿನ್ನೆ ಸಂಜೆಯಿಂದನೂ ಕೂಡ ಬಹುತೇಕ ಜನರಲ್ಲಿ ಮತ್ತೆ ಬಿಜೆಪಿಗಲ್ಲೂ ಕಾಡ್ತಾ ಇರ್ತಕ್ಕಂಥದ್ದು. ಬಿಜೆಪಿಯವರ ಒಂದಿಷ್ಟು ಅಂಶ ಅಂತಂದ್ರೆ, ಈಗಾಗಲೇ ನಿತೀಶ್ ಕುಮಾರ್ ಅವರನ್ನ ಇಂಡಿಯಾ ಮೈತ್ರಿಕೂಟ ಸೆಳೆದು ಅವ್ರನ್ನ ಉಪಪ್ರಧಾನಿ ಹುದ್ದೆ ಕೊಟ್ಟರು ಕೂಡ ಅವರು ಬರೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಬಿಹಾರದಲ್ಲಿ ಈಗ JDU ಮತ್ತೆ ಬಿಜೆಪಿಯ ಒಂದು ಮೈತ್ರಿಕೂಟದ ಸರ್ಕಾರ ಇರತಕ್ಕಂಥದ್ದು. ಒಂದು ವೇಳೆ ನಿತೀಶ್ ಕುಮಾರ್ NDA ಮೈತ್ರಿಕೂಟದಿಂದ ಹೊರಗಡೆ ಹೋದ್ರೆ ಬಿಹಾರದಲ್ಲೂ ಕೂಡ ಅಧಿಕಾರ ಕೈ ತಪ್ಪತ್ತೆ. ಇನ್ನುಳಿದಂತೆ ಇಲ್ಲಿ ಬಂದು ಪ್ರಧಾನಿ ಹುದ್ದೆಯ ಆಸೆಯಲ್ಲಿ ಇರ್ತಕ್ಕಂಥವ್ರು ನಿತೀಶ್ ಕುಮಾರ್ ಅವರು, ಹೊರತಾಗಿ ಉಪ ಪ್ರಧಾನಿ ಆಗೋದಕ್ಕೆ ಅವರು ಒಪ್ಪೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಅವರು NDA ಮೈತ್ರಿಕೂಟದಿಂದ ಹೊರ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿಯದ್ದು. ಆದ್ರೆ ಬಿಜೆಪಿಗರಿಗೂ ಕೂಡ ಒಂದು ಭಯ ಮತ್ತೆ ಅನುಮಾನ ಇರ್ತಕ್ಕಂಥದ್ದು, ನಿತೀಶ್ ಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಂಬೋಕೆ ಆಗಲ್ಲ ಅಂತೇಳಿ. ಸೊ ಯಾಕಂದ್ರೆ ಈ ಹಿಂದೆ ನೀವೀಗ ಆಲ್ರೆಡಿ ಬೆಳವಣಿಗೆಗಳಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಹೇಳಿದ್ರಿ, 2014 ಆಗಿರ್ತಕ್ಕಂಥದ್ದು, ಆಮೇಲೆ RJD ಜೊತೆ ಕಾಂಗ್ರೆಸ್ ಜೊತೆ ಸೇರಿ ಬಿಹಾರದಲ್ಲಿ ಈಗ ಇತ್ತೀಚೆಗಷ್ಟೇ ಸರ್ಕಾರ ರಚನೆ ಮಾಡಿದ್ರು, ಮತ್ತೆ ಅವ್ರ ಜೊತೆಗೆ ಸಂಬಂಧ ಹಳಸೋದ ಕಾರಣದಿಂದಾಗಿ ಮತ್ತೆ ವಾಪಸ್ ಬಿಜೆಪಿಗೆ ಬಂದಿದ್ರು. ಅವ್ರು ಸಾಕಷ್ಟು ಬಾರಿ ಹೇಳಿದ್ರು, ನಾನು ಏನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ ಹೊರತಾಗಿ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಹಿಂದೆ ಕಾಂಗ್ರೆಸ್ ಮತ್ತೆ RJD ಜೊತೆ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಆಮೇಲೆ ಅವರಿಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಸಮಸ್ಯೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಈ ಅಚ್ಚಾ ನೈ ಯಾರು ಇದು ನನಗೆ ಇಷ್ಟ ಆಗ್ತಿಲ್ಲ ಅಂತೇಳಿ ಒಂದೇ ಒಂದ್ ಮಾತನ್ನ ಹೇಳಿ ಮತ್ತೆ ಬಿಜೆಪಿ ಜೊತೆ ಬಂದಿದ್ರು. ಸೊ ಈ ರೀತಿ ಅಂತ ಒಂದು ಭಯ ನಿತೀಶ್ ಕುಮಾರ್ ಅವ್ರನ್ನ ಯಾವುದೇ ಹಂತದಲ್ಲೂ ಯಾವುದೇ ಸಮಯದಲ್ಲೂ ಕೂಡ ನಂಬೋಕೆ ಆಗಲ್ಲ ಅನ್ನೋ ಒಂದು ಭಯ ಇದೆ. ಸದ್ಯದ ಮಟ್ಟಿಗೆ ಚಂದ್ರಬಾಬು ನಾಯ್ಡು ಅವರ ಪರ ಒಂದಿಷ್ಟು ಆಶಾಭಾವನೆ ಇರತಕ್ಕಂಥದ್ದು ಬಿಜೆಪಿಯವರಿಗೆ. ಯಾಕಂದ್ರೆ ಈಗಾಗಲೇ ಅವರು ಆಂಧ್ರಪ್ರದೇಶದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ, ಅವರೇ ಮುಖ್ಯಮಂತ್ರಿ. ಸೊ ಇನ್ನುಳಿದಂತೆ ಇನ್ನು 2 ವರ್ಷದಲ್ಲಿ ಅಮರಾವತಿಯನ್ನ ಡೆವಲಪ್ ಮಾಡಬೇಕು, ಹಾಗಾಗಿ ಮೋದಿ ಅವ್ರ ಜೊತೆ ಕೈ ಜೋಡಿಸಿದ್ರೆ ಒಂದಿಷ್ಟು ಅನುದಾನ ಆಗಿರ್ಬೋದು ಅಥವಾ ಒಂದಿಷ್ಟು ಸಪೋರ್ಟ್ಗಳು ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ NDA ಮೈತ್ರಿಕೂಟವನ್ನ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ. ಆದ್ರೆ ಇಂಡಿಯಾ ಮೈತ್ರಿಕೂಟ ಇವರಿಬ್ಬರನ್ನ ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ಇಬ್ಬರಿಗೂ ಇರತಕ್ಕಂಥ ಅಂಶ ಅವರ ರಾಜ್ಯವನ್ನ ಪರ್ಟಿಕ್ಯುಲರ್ ಆಗಿ ಅವರ ರಾಜ್ಯದ ಬಗ್ಗೆ ಸಾಕಷ್ಟು ಕಾನ್ಸಂಟ್ರೇಷನ್ ಇದೆ. ಸೊ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದ್ರೆ, ಅವರಿಗೆ ಏನೆಲ್ಲ ಅಗತ್ಯತೆಗಳಿದೆ ಅದನ್ನ ಪೂರೈಕೆ ಮಾಡೋ ಭರವಸೆಯನ್ನು ನೀಡಿದ್ರೆ, ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜೊತೆಗೆ ಬರ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಅವ್ರದ್ದು ಇರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಇಬ್ರು ಕೂಡ ಹೇಳಿದ್ದಾರೆ NDA ಬಿಟ್ಟು ಹೋಗಲ್ಲ ಅಂತೇಳಿ. ಆದ್ರೆ 10 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶವನ್ನ ಚಂದ್ರಬಾಬು ನಾಯ್ಡು ಹೇಳ್ತಾರೆ. ನಿನ್ನೆ ಆಗಬೇಕಾದಂತ ಪತ್ರಿಕಾಗೋಷ್ಠಿ ಇದು, ಆದ್ರೆ ಇವತ್ತಿಗೆ ಪೋಸ್ಟ್ಪೋನ್ ಆಗಿದೆ. ಸೊ ಇವತ್ತು ನಡೆಯುವಂತ ಸಭೆಯಲ್ಲಿ, ಎರಡೂ ಮೈತ್ರಿಕೂಟದ ಇವತ್ತು ಸಭೆ ಆಗುತ್ತೆ, ಆ ಒಂದು ಸಭೆಯಲ್ಲಿ ನಿರ್ಧಾರ ಆಗತ್ತೆ. ಅದರಲ್ಲೂ ಪ್ರಮುಖವಾಗಿ NDAಗೆ ಬಹುಮತ ಇರೋ ಕಾರಣದಿಂದಾಗಿ ಸರ್ಕಾರ ರಚನೆ ಆಗತ್ತಾ ಅಥವಾ ಇಷ್ಟು ಮಟ್ಟಿಗೆ ಬಹುಮತ ಪಡೆದುಕೊಂಡ್ರು ಕೂಡ ಆ ಸರ್ಕಾರ ರಚನೆ ಮಾಡೋಕೆ ಫೇಲ್ಯೂರ್ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ವಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ನೋಡಿ, ಇದು ಬಹಳ ಸಿಂಪಲ್ಲು. ಯಾರು ನಂಬೋದಕ್ಕೆ ಸಾಧ್ಯ ಇಲ್ವೋ, ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಇರ್ತಾರೋ ಅವ್ರನ್ನ ಬಹಳ ಹತ್ತಿರದಲ್ಲಿ ಇಟ್ಕೋಬೇಕಂತೆ, ಅವರ ಜೇಬಲ್ಲಿ ಇಟ್ಕೋಬೇಕಂತೆ, ಅವ್ರಿಗೆ ಏನು ಬೇಕಾದನ್ನು ಕೊಟ್ಕೊಂಡು ಜೇಬಲ್ಲಿ ಇಟ್ಕೋಬೇಕು. ಇದನ್ನೇ ಈಗ NDA ಮಾಡುತ್ತಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.